ದಕ್ಷಿಣ ಕನ್ನಡ ಜಿಲ್ಲೆಯ ಸಾಲತ್ತೂರಿನಲ್ಲಿ ಮುಸ್ಲಿಂ ವರ ಕೊರಗಜ್ಜನ ವೇಷ ಧರಿಸಿ ಅವಮಾನ ಮಾಡಿದ್ದನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಜಿಲ್ಲಾ ಪ್ರಚಾರ ಪ್ರಮುಖರಾದ ಪ್ರದೀಪ್ ಕುಮಾರ್ ಸರಿಪಳ್ಳ ತೀವ್ರವಾಗಿ ಖಂಡಿಸಿದ್ದಾರೆ. ಮುಸ್ಲಿಂ ಯುವಕರು ಹಿಂದೂ ಧರ್ಮೀಯರ ಭಾವನೆಗಳನ್ನ ಕೆರಳಿಸುವ ಕೆಲಸ ಮಾಡಿದ್ದಾರೆ. ಕೂಡಲೇ ಇವರನ್ನ ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಮುಸ್ಲಿಂ ಮುಖಂಡರಲ್ಲಿ ನೀವು ಶಾಂತಿ ಸಹಬಾಳ್ವೆಯನ್ನ ಬಯಸುತ್ತೀರಾ? ಹಿಂದೂ ದೇವರನ್ನ ಅವಮಾನಿಸಿದ ಯುವಕರ ಪಡೆಯನ್ನ ನೀವು ಬಹಿಷ್ಕರಿಸುತ್ತೀರಾ ಎಂದು ಪ್ರಶ್ನಿಸಿದ್ದಾರೆ. ಕೋಲಾರ ಪರಿಸರದಲ್ಲಿ ಮದುವೆಯ ಸಂದರ್ಭದಲ್ಲಿ ಮತಾಂಧ ಮುಸಲ್ಮಾನನೊಬ್ಬ ನಮ್ಮ ಆರಾಧ್ಯ ದೈವ ಕೊರಗಜ್ಜನ ವೇಷವನ್ನು ಹಾಕಿ ಅಲ್ಲಿ ವಿಚಿತ್ರವಾಗಿ ಕುಣಿದು ಹಿಂದೂಗಳನ್ನು ಅಪಮಾನ ಮಾಡುವಂತಹ ಹಿಂದೂ ದೇವರನ್ನ ಅಪಮಾನ ಮಾಡುವಂತಹ ಕೃತ್ಯವನ್ನು ಮಾಡಿದ್ದಾನೆ. ಇದು ಹಿಂದೂ ದೇವರನ್ನ ಹಿಂದೂಗಳ ಭಾವನೆಯನ್ನು ಕರಳಿಸುವಂತಹ ಕೆಲಸವನ್ನು ಮಾಡಿದ್ದಾನೆ. ಅಲ್ಲದೆ ಹಿಂದೂ ದೇವರನ್ನ ಅಪಮಾನ ಮಾಡುವಂತಹ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ದೇವರನ್ನು ಅವಹೇಳನ ಮಾಡುವಂಥದ್ದು ಅದು ಮುಂದುವರಿದ ಭಾಗವಾಗಿದೆ. ಇದರ ಹಿಂದೆ ಒಂದು ಏನೋ ಒಂದು ಒಂದು ಸಂಚು ಇದೆ, ಅದಲ್ಲದೆ ಇದು ವ್ಯವಸ್ಥಿತವಾದ ತಂಡ ಕೂಡ ಇದರ ಹಿಂದೆ ಇದೆ. ಹಾಗಾಗಿ ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಅವನನ್ನು ಬಂಧನ ಮಾಡಬೇಕು. ಅಷ್ಟೇ ಅಲ್ಲ, ಅವರಿಗೆ ಇದಕ್ಕೆಲ್ಲ ಯಾರು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವ್ರ ಜೊತೆಗಿದ್ದಾರೆ, ಎಲ್ಲರನ್ನ ಕೂಡ ಬಂಧನ ಮಾಡಬೇಕು. ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಕೆರಳಿಸಿದ್ದಕ್ಕೆ, ಅಲ್ಲದೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಕೆರಳಿಸಿ ಇಲ್ಲಿ ಕೋಮುಗಲಭೆಯನ್ನು ಸೃಷ್ಟಿಸುವಂತಹ ಇದು ಸಂಚು ಉನ್ನಾರವನ್ನು ಮಾಡತಕ್ಕಂತಹ ಯಾವ ತಂಡ ಕೆಲಸ ಮಾಡ್ತಾ ಇದೆ ಅವರನ್ನೆಲ್ಲರನ್ನ ಬಂಧಿಸಿ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಇಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಕಳೆದ ಬಾರಿ ಬರೇ ಒಂದು ಪೈಗಂಬರನ ಬಗ್ಗೆ ಏನೋ ಚಿಕ್ಕದಾಗಿ ಬರೆದಿದ್ದಕ್ಕೆ ಇಡೀ ಮನೆಯನ್ನು ಒತ್ತಿಸುವಂತಹ ಕೆಲಸ ಮಾಡಿದ್ದಾರೆ, ಇಡೀ ಊರಿಗೆ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾದ್ರೆ ಇದು ಹಿಂದೂಗಳ ಧಾರ್ಮಿಕ ದೇವರನ್ನ ಅವಮಾನುವ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ನಾವೇನು ಉತ್ತರ ಕೊಡಬೇಕು? ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಬೇಕು, ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ತಕ್ಷಣವಾಗಿ ಪೊಲೀಸ್ ಅಧಿಕಾರಿಗೆ ಎಲ್ಲರೂ ಕೂಡ ಯಾರಾದರೂ ಇದರಿಂತಹ ವಿಷಯಗಳು ಬಂದಾಗ, ಪ್ರತಿಭಟನೆಗಳು ಅಥವಾ ಏನಾದರೂ ನಡೆದಾಗ ಅದಕ್ಕೆ ಎಲ್ಲರೂ ಹಿಂದೂಗಳು ಸ್ಪಂದನೆ ಮಾಡಬೇಕು ಅಂತ ನಾನು ಅವರೆಲ್ಲ ಹಿಂದೂಗಳಲ್ಲಿ ನಾನು ಸಮಾಜದಲ್ಲಿ ನಾನು ಕಲಕಲಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮುಖಂಡರಲ್ಲಿ ಮತ್ತೆ ಜಮಾತೆಯ ಮುಖಂಡರ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ನೀವು ಸಮಾಜದಲ್ಲಿ ಶಾಂತಿಯನ್ನು ಬಯಸುವುದೇ ಆದರೆ, ಅಥವಾ ನೀವು ಶಾಂತಿ ಸಾಮರಸ್ಯವನ್ನು ಬಯಸುವುದೇ ಅಂತ ನೀವು ಶಾಂತಿ ಸಮಾಜ ಅಂತ ಹೇಳ್ತಾ ಇದ್ದೀರಲ್ಲ, ಬಯಸುವುದೇ ಆದರೆ ಇಂತಹ ಮಾಡಿದ ಯುವಕರನ್ನು ನೀವು ಸಮಾಜದಿಂದ ಆಗಲಿ ಅಥವಾ ನಿಮ್ಮ ಇನ್ನು ಜಮಾತೆಯಿಂದ ಅದನ್ನು ಬಹಿಷ್ಕಾರ ಮಾಡಬೇಕು, ನಿಮ್ಮ ನಿಲುವನ್ನು ನೀವು ಸ್ಪಷ್ಟಪಡಿಸಬೇಕು ಅಂತ ನಾನು ಇಲ್ಲಿ ವಿಶ್ವ ಹಿಂದೂ ಪರಿಷತ್ನಿಂದ ನಿಮಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.